ಚುನಾವಣೆ ಮುಂದಿಟ್ಕೊಂಡು ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ಇರ್ಲಿ, ನಿಮ್ಮ ಸುಳ್ಳುಗಳನ್ನ ಜನ ನೋಡಿ ಆಗಿದೆ, ನಮ್ಮ ಭರವಸೆಯ ಜಾರಿಯನ್ನು ಕೂಡ ಜನ ನೋಡಿ ಆಗಿದೆ. ಮುಂದಿನ ದಿನ ಇನ್ನೇನು ಹತ್ರದಲ್ಲಿ ನಾವು ನೀವು ಸಮರಕ್ಕೆ ಸಜ್ಜಾಗ್ತಾ ಇದ್ದೀವಿ, ಅಲ್ಲಿ ನೋಡೋಣ. ತಂತ್ರಜ್ಞಾನದ ಹೊಸ ಹೊಸ ಆವಿಷ್ಕಾರಗಳು ಜೀವನದ ಎಲ್ಲಾ ರಂಗಗಳನ್ನು ವ್ಯಾಪಕವಾಗಿ ಆವರಿಸಿಕೊಳ್ತಾ ಇದೆ, ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಈ ಅವಕಾಶಗಳನ್ನು ಬಳಸಿಕೊಂಡು ಉದ್ಯಮಶೀಲತೆಯನ್ನ ರೂಢಿಸಿಕೊಳ್ಳಲು ಮತ್ತು ಉದ್ಯೋಗ ಪಡೆದುಕೊಳ್ಳಲು ನಮ್ಮ ಯುವಜನತೆಯನ್ನು ಸನ್ನದ್ಧಗೊಳಿಸುವುದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನ ನಾವು ಪ್ರಕಟ ಮಾಡ್ತಿದ್ದೀವಿ. ಇಟ್ ಈಸ್ ನಾಟ್ ಸಾಫ್ರನೈಸಿಂಗ್ ಆಫ್ ದಿ ಎಜುಕೇಷನ್, ಇಟ್ ಈಸ್ ಇಂಡಿಯನ್ ಎಜುಕೇಷನ್ ಈಕ್ವಾಲಿಟಿ ಅಮಾಂಗ್ಸ್ಟ್ ಆಲ್. ಆ ಒಂದು ಬದ್ಧತೆ ಇರತಕ್ಕಂತ, ನಾವು ಯಾವ ಒಂದು ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಮಾಡಲ್ಲ, ಇತಿಹಾಸವನ್ನು ತಿಳಿಸ್ತಾ ಭವಿಷ್ಯವನ್ನು ಸೃಷ್ಟಿ ಮಾಡತಕ್ಕಂತ ಶಿಕ್ಷಣವನ್ನ ಸಮರ್ಪಕವಾಗಿ ನೀಡತಕ್ಕಂತ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಸರ್ಕಾರ ತರ್ತಿದೀವಿ ಏನಂತ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡೋದಾದ್ರೆ ನಿಮಗೆ ಈ ಬದ್ಧತೆಯ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾದಂತ ಸಂದರ್ಭ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು 5 ವರ್ಷ ನೀವಿಬ್ರು ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ರಿ, 1 ವರ್ಷ ನಾವು ಜಂಟಿಯಾಗಿದ್ವಿ, ಅದರ ನಂತರ ನೀವು 4 ವರ್ಷ ರಾಜ್ಯಭಾರ ಮಾಡಿದ್ರಿ. ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಮುಕ್ತವಾಗಿ ಯೋಚನೆ ಮಾಡೋಣ, ಯಾವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅಧ್ಯಾಪಕರು ಪೂರ್ಣ ಪ್ರಮಾಣದಲ್ಲಿದ್ದಾರೆ? ಉನ್ನತ ಶಿಕ್ಷಣವನ್ನು ಹೇಗೆ ಪಡೀಬೇಕು ನಮ್ಮ ಮಕ್ಕಳು? ಎಲ್ಲಿ ಇವತ್ತು ನೇಮಕಾತಿ ಆಗ್ಬೇಕಾಯಿತು, ಯಾಕೆ ಮಾಡಲಿಲ್ಲ ನೀವು? ಅದನ್ನ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರ್ತೀವಿ ಅನ್ನಂತ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನೀವು ಧಿಕ್ಕಾರ ಮಾಡ್ತೀರಾ? ಇದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಬದ್ಧತೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣನೇ ಬೇಡ ಅಂತಾರೆ ನಿಮ್ಮ ಮಾತು? 8 ತಿಂಗಳಲ್ಲಿ ನಮ್ಮ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಆಶಯವಾದ ಸರ್ವ ಜನಾಂಗದ ಶಾಂತಿಯ ತೋಟ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಳನ್ನ ಸರ್ಕಾರದ ಧ್ಯೇಯ ವಾಕ್ಯಗಳನ್ನಾಗಿ ಇಟ್ಕೊಂಡು ಇವತ್ತು ಮುನ್ನಡೀತಾ ಇದೆ. ಈ ಜವಾಬ್ದಾರಿನಲ್ಲಿ ಈ 2 ಧ್ಯೇಯಗಳನ್ನ ಸಮರ್ಥವಾಗಿ ಅನುಷ್ಠಾನ ಮಾಡಿದೆ ಎಂಬ ಹೆಮ್ಮೆಯನ್ನ ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಯೋಜನೆಗಳು ಒಂದು ಜಾತಿ ಮತ್ತು ಒಂದು ಪ್ರದೇಶಕ್ಕೆ ಒಂದು ಧರ್ಮಕ್ಕೆ ಅನ್ವಯವಾಗದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅರ್ಹ ಜನರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೋ ಮೀಡಿಯೇಟರ್ ಹಿಯರ್. ನಮ್ಮ ಸರ್ಕಾರದಲ್ಲಿ ನೀವಿಟ್ಟಿದ್ದಂತ ಮಧ್ಯವರ್ತಿಗಳಿಗೆ ತಿಲಾಂಜಲಿ ಹೇಳಿ, ಸ್ವಂತ ನೇರವಾಗಿ ಜನರಿಗೆ ತಲುಪತಕ್ಕಂತ ಅವರ ಅಕೌಂಟ್ಗಳಿಗೆ ತಲುಪತಕ್ಕಂತ ನರೇಂದ್ರ ಸಾಗರ್. 1 ನಿಮಿಷ 1 ನಿಮಿಷ.